ಮುಡಿಮಾ ಉನ್ನಾಲ ಸ್ಟನ್ ಗನ್ ಅಲ್ಲಿ 28 ಬುಲೆಟ್ ಇರ್ತದೆ. ಅದು ಒಂದು ಇಷ್ಟು ದೂರದಲ್ಲಿ ಒಂದು 50 ಜನ ಹೊಡೆದಾಕಬಹುದು. ಹೊಡೆದಾಕಬಹುದು. ನಾವು 100 ಜನ ಹೊಡಿಬೇಕು ಅಂತ ಗನ್ ಬೇಕು ನನಗೆ, ಅದೆಷ್ಟು ಸರಿ ಆಗಲಿ ಅಂತ ತಮಿಳು ಹೇಳ್ತಾನೆ ಅವನು. ಇವತ್ತು ನಾವು ವೀರಪ್ಪನ್ ಕಾಡಲ್ಲಿದ್ದೇವೆ. ಯಾಕೆ ವೀರಪ್ಪನ್ ಕಾಡಲ್ಲಿದೆ ಅಂದ್ರೆ, ವೀರಪ್ಪನ್ ಆನೆಗಳ ಕತೆ ಕೇಳ್ಬೇಕಂತ ಹೇಳಿ ಸುಮಾರು ಜನರು ಹೇಳ್ತಾ ಇದ್ರು ಆನೆಗಳ ಕತೆ ಬೇಕು ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಆನೆಗಳ ಕತೆ ಅಂದ ಕೂಡಲೇ ಬರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ವಿಕ್ರಮ್ ಗೌಡ್ರು. ಹೀಗಾಗಿ ಇವತ್ತು ವಿಕ್ರಮ್ ಗೌಡ್ರು ಸ್ವತಃ ವೀರಪ್ಪನ್ನ MM ಹಿಲ್ಸಿಗೆ ಬಂದಿದ್ದಾರೆ, ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಇಲ್ಲಿ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ, ಅವರ ಹೆಸರು ಮುತ್ತುರಾಮ್ ಅಂತ ಹೇಳಿ. ನಿಮ್ಗೆ ಮುತ್ತುರಾಮ್ ಯಾರು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ವೀರಪ್ಪನೊಟ್ಟಿಗಿದ್ದವರು ಗುರುನಾಥ್ ಏನು ಒಂದು ಎನ್ಕೌಂಟರ್ ಆಗುತ್ತೆ, ಸಾವಾಗುತ್ತೆ. ಆ ಸಮಯದಲ್ಲಿ ಹರಿಕೃಷ್ಣರವರು ಮತ್ತೆ ಶಕೀಲ್ ಅಹಮ್ಮದವರ ತಂಡದಲ್ಲಿ ಇನ್ಫಾರ್ಮೆಂಟ್ ಆಗಿರ್ತಾರೆ. ಮುಂದೆ ವೀರಪ್ಪನ ಕಥೆಯಲ್ಲಿ ದೊಡ್ಡ ಮಟ್ಟದ ಪಾತ್ರ ಕರ್ನಾಟಕ ರಾಜ್ಯದಲ್ಲೇ ಮುತ್ತುರಾಮ್ ಅವ್ರದ್ದು ಬರುತ್ತೆ. ವೀರಪ್ಪನ್ ಹೇಗೆ, ನಿಮ್ಮೂರವ್ರ, ನೀವ್ಯಾವೂರು ಸ್ವಾಮಿ? ನಿಮ್ಮ ಗ್ರಾಮ ಗ್ರಾಮ. ಇವ್ರು ಹೇಗೆ ನಿಮ್ಗೆ ಮುತ್ತುರಾಮ್ ಹೇಗೆ ಪರಿಚಯ? ಇವರು ನಮ್ಮೂರವ್ರೆ, ಪಕ್ಕ ಸತ್ಯಮಂಗಲ ಅನ್ನೋ ಗ್ರಾಮದವರು. ಹಾಗಾಗಿ ಎಲ್ಲ ನಾವು ಒಂದೇ ಊರವರು, ಒಂದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿರೋರು. ಆ ಭಾಗದಲ್ಲಿ ಅವರು ನಾವೆಲ್ಲ ಗೊತ್ತಿಲ್ಲಿರೋ ಟೈಮಲ್ಲೇ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೇ ಮುತ್ತುರಾಮಣ್ಣ ಅವರು ವೀರಪ್ಪನ ಅನ್ನೋದು ನಮಗೆ ಜಾಸ್ತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಮುತ್ತುರಾಮಣ್ಣ ಅವರು ಅವ್ರ ಜೊತೆ ಒಡನಾಟದಲ್ಲಿ ಇದ್ದು ಅವರ ಒಂದು ಇಂಪ್ರೆಷನ್ ಏನು ಈ ಕಡೆ ಬರೋದು ಹೋಗೋದನ್ನೆಲ್ಲ ಮಾಡಿಕೊಂಡು ಶಿಕ್ಷಣ ಅದು ಇದು ಇಲ್ದಿರೋ ಟೈಮಲ್ಲಿ ಮತ್ತೆ ಅವರು ಒಂದು ಬಾರ್ಡರ್ಲ್ಲೇ ಮನೆ ಅವ್ರದ್ದು ಇರೋದು. ಹಾಗಾಗಿ ಅವರು ಯಾವಾಗ ಗುರುನಾಥನ್ ಅವ್ರನ್ನ ಪರಿಚಯ ಆದರು ಅದಾದ ಮೇಲೆ ಈ ಭಾಗಕ್ಕೇನೆ ಜಾಸ್ತಿ ಬರೋದು ಹೋಗೋದು ಎಲ್ಲನೂ ಮಾಡ್ಕೊಂಡಿದ್ರು. ಆವಾಗ ನಮ್ಮ ಮುತ್ತುರಾಮಣ್ಣ ಅವರು ಆ ಭಾಗದಲ್ಲಿ ಒಂದು ಸ್ವಲ್ಪ ಎಲ್ಲ ರೀತಿಯಲ್ಲೂ ವಿದ್ಯಾವಂತರಾಗಿ ಎಲ್ಲ ಕಡೆಯೂ ತಿರುಗಾಡ್ಕೊಂಡಿದ್ದವರು. ಆವಾಗ ಅವರು ಅವರ ಜೊತೆನೂ ಪರಿಚಯ ಆಗಿ ಅವ್ರ ಜೊತೆ ಒಡನಾಟದಲ್ಲಿ ಇಟ್ಕೊಂಡು ಈ ಕಡೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅವ್ರ ಕಡೆ ಇದ್ದ ನಾಯಕರಾಗಿ ಇದ್ದವರು ಅವರು. ಆವಾಗ ನಮ್ಮ ಮುತ್ತುರಾಮಣ್ಣ ಅವರು ಸುಮಾರು ಅವರಿಗೆ ಅವರು ವೀರಪ್ಪನ ಕಡೆಯವರೇ, ಅವರು ಒಂಥರ ವೀರಪ್ಪನ ತಂಡದಲ್ಲಿ ಇದ್ದಾರೆ ಅನ್ನೋ ಇದೇ ಇತ್ತು. ಆದರೆ ವೀರಪ್ಪನ ತಂಡದಲ್ಲಿ ಇರಲಿಲ್ಲ. ವೀರಪ್ಪನ ಹೋಗೋದು ಬರೋದು ಎಲ್ಲಿರ್ತಾರೆ ಏನು ಎತ್ತ ಎಲ್ಲವನ್ನು ಹೇಳ್ತಾ ಇದ್ರು. ಅವರು ಇದ್ರು ಸುಮಾರು ಒಂದು 2-3 ವರ್ಷ ಅವರು ಕಾಡಲ್ಲಿದ್ರು. ಅದಾದ ಮೇಲೆ ಊರಿಗೆ ಬಂದ ಮೇಲೆ ಅವರು ವೀರಪ್ಪನ ಇದೇ ಜಾಗದಲ್ಲಿ ಏನು ಜಾಸ್ತಿ ಇರ್ತಾ ಇರಲಿಲ್ಲ. ಗುರುನಾಥನ್ನ ಯಾವಾಗ ಬೆಟ್ಟದಲ್ಲಿ ಕರ್ಕೊಂಡು ಬಂದು ಎಲ್ಲಾನು ಇದು ಮಾಡಿದ್ರು ಅದಾದ ಮೇಲೆ ಇವರು ಒಂದು ಸ್ವಲ್ಪ ಓ ನಮಗೂ ಏನೋ ತೊಂದರೆ ಬರುತ್ತೇನೋ ಅನ್ಬಿಟ್ಟು ಆವಾಗ ಸ್ವಲ್ಪ ಸ್ವಲ್ಪ ದೂರದಿಂದಾನೆ ಇದ್ಕೊಂಡ್ರು ಮುತ್ತುರಾಮಣ್ಣ ಅವರು. ದೂರ ಇದ್ರು. ಹಾ, ದೂರ ಇದ್ರು. ವೀರಪ್ಪನ ಕಥೆಯಲ್ಲಿ ಮುತ್ತುರಾಮ್ ಪಾತ್ರ ಇದೆ. ಹಾ, ಇದೆ. ಮುರುಗೇಶ್ ಅಂತ. ತಾವೇನ್ ಮಾಡ್ಕೊಂಡಿದ್ದೀರಾ? ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಎಲ್ಲಿದು? ಇಲ್ಲೇ ದಿನ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅವರು ಕಮಲಾ ನಾಯ್ಕ ಅಂತ. ಅವರು ವೀರಪ್ಪನ ಎನ್ಕೌಂಟರ್ ಆದಾಗ ವೀರಪ್ಪನ ಜೊತೆ ಎಲ್ಲಾ ರೀತಿಯಲ್ಲೂ ಅವರು ಜೊತೆಲಿದ್ರು. ಅವರು ಪೊಲೀಸ್ನವ್ರನ್ನ ಈ ರೀತಿ ವೀರಪ್ಪನ ಈ ರೀತಿ ಇಂಥ ಜಾಗದಲ್ಲಿ ಇದ್ದಾರೆ ಬನ್ನಿ ಅಂತ ಕರ್ಕೊಂಡು ಬಂದರು. ಆ ಸಂದರ್ಭದಲ್ಲಿ ವೀರಪ್ಪನ ಬೇರೆ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ರು. ಅವರು ಈ ರೀತಿ ಬೆಟ್ಟ ಇತ್ತು, ದೂರದಲ್ಲಿ ಬೆಟ್ಟ ಇತ್ತು, ಆ ಕಡೆ ಒಂದು ಬೆಟ್ಟ ಇತ್ತು. ವೀರಪ್ಪನ ಈ ಕಡೆ ರೋಡಿಂದ ಮೇಲ್ಗಡೆ ಈ ಕಡೆ ಅವರು ಇದು ಮಾಡ್ಕೊಂಡಿದ್ರು. ಇವರು ಏನಂದ್ರೆ ತಗೊಂಡೋಗಿ ತೋರಿಸ್ಬಿಟ್ಟು ನೋಡಿ ಇಲ್ಲೇ ಇದ್ದಾರೆ ವೀರಪ್ಪನ, ಇಲ್ಲಿ ಬರಕ್ಕೆ ಹೇಳಿದ್ದಾರೆ ನಿಮ್ಮನ್ನ ಅಂತ ಅವರು ಕಮಲಾ ನಾಯ್ಕ ಅವ್ರು ಹೇಳ್ತಾರೆ. ಆವಾಗ ವೀರಪ್ಪನ ಆಳು ಒಬ್ರು ಆ ಒಂದು ಬೆಟ್ಟದಿಂದ ಒಂದು ಫೈರಿಂಗ್ ಮಾಡ್ತಾರೆ. ಬೆಟ್ಟದಿಂದ ಫೈರಿಂಗ್ ಮಾಡಿದಾಗ ಎಲ್ಲಾನು ಇವ್ರೇನು ಮಾಡ್ತಾರೆ ಪೊಲೀಸ್ನವರು ಎಲ್ಲ ಆ ಕಡೆನೆ ಇದ್ದಾರೆ, ನಾವು ಆ ಕಡೆನೆ ಸರ್ಚ್ ಮಾಡ್ಬೇಕು ಅಂದ್ಬಿಟ್ಟು ಈ ಕಡೆ ನಿಂತಿರುವಾಗ ಇಲ್ಲಿ ಗುಂಡಿ ಮಾಡ್ಕೊಂಡು ಕೂತಿರೋ ಜಾಗದಿಂದ ಇವರೆಲ್ಲಾನು ಫೈರಿಂಗ್ ಮಾಡಿ ಅವ್ರನ್ನ ಸಾಯಿಸ್ತಾರೆ ಅಲ್ಲಿ. ಈಗ ನೀವು ಹೇಳ್ತಾ ಇದ್ರಲ್ಲ ಈ ಜಾಗ ಏನಿದೆ ಇಲ್ಲಿ ಇವೊಂದು ಎನ್ಕೌಂಟರ್ ಆಗುತ್ತೆ ಈ ಇದು ದಿನ್ನಳ್ಳಿ, ನಮ್ಮ ದಿನ್ನಳ್ಳಿ ಸತ್ಯಮಂಗಲದಿಂದ ಬರೋದು ಮಿಣ್ಯಮ್ಮಿಂದ ಬರ್ಬೇಕಂತ ಅನಿಸ್ತಾ ಇದೆ. ಏನವು ಗುರುನಾಥನ ಇದೇ ಜಾಗದಲ್ಲಿ ಎನ್ಕೌಂಟರ್ ಆಗುತ್ತೆ? ಎನ್ಕೌಂಟರ್ ಆಗ್ತದೆ. ಏನು ಗುರುನಾಥನ 18ನೇ ತಾರೀಕು 2ನೇ ತಿಂಗಳು 92 ಇಸ್ವಿರಲ್ಲಿ ಅವನ್ನ ಕ್ಯಾಚ್ ಮಾಡ್ತೀವಿ. ಏನು ಗುರುನಾಥನ್ನ? ಸರ್, ನಾನು ರಾಮಾಪುರದಲ್ಲಿ, ನಾನು ದಿನ್ನಳ್ಳಿ ಸತ್ಯಮಂಗಲವನು. ನಾನು ಇಲ್ಲಿಂದ ಹೋಗಿ ರಾಮಾಪುರದಲ್ಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದೆ. ದಿನ್ನಳ್ಳಿ ಸತ್ಯಮಂಗಲ ರಾಮಾಪುರಕ್ಕೆ ಅಲ್ಲಿ ಹೋಗಿದ್ರೆ ನಾನು ಅಲ್ಲೋಗಿ ಅಲ್ಲಿ ಹೋಟ್ಲ್ ಹೋಗಿ ನಡೆಸ್ಕೊಂಡು ಒಂದು ಹೋಟ್ಲ್ ನಡೆಸ್ತಾ ಇದ್ದೆ, ಸಣ್ಣ ಹೋಟ್ಲ್ ಇತ್ತು. ಅಲ್ಲಿ ಹೋಟ್ಲ್ ನಡೆಸ್ಕೊಂಡಿರ್ಬೇಕಾದ್ರೆ ನಮ್ಮಲ್ಲಿ ನನ್ನ ಸತ್ಯಮಂಗಲದ ನಮ್ಮ ಹುಡುಗ ಒಂದು ಬಾರಿ ಬಂದ. ಬಂದ್ಬಿಟ್ಟದೆ ಅಲ್ಲೇ ನನ್ನ ಹೋಟ್ಲ್ ಊಟ ತಿಂಡಿ ಎಲ್ಲ ಮಾಡ್ಕೊಂಡಿದೆ. ಒಂದಷ್ಟು ರೇಷನ್ ಬೇಕಣ್ಣ ಅದಕ್ಕೆ ಬಂದೆ ಅಂತ. ಏನಕ್ಕೆ ಬಂದೆ ಅಂದರೆ ಮನೆಗೆ ಅಲ್ಲಿಂದ ಏನೇ ಇದ್ರು ನಾವು ಇದು ಹಳ್ಳಿ, ಅಲ್ಲೇ ರಾಮಾಪುರ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸು, ಒಂದು ಸಾಮಾನು ಸರಂಜ್ ಬೇಕಾದರೆ ನಾವು ಅಲ್ಲಿಗೆ ಬರಬೇಕಾಯ್ತು ರಾಮಾಪುರಕ್ಕೆ. ಆಗ ಆ ಸಾಮಾನು ಬಂದಿದ್ದೆ ಅಣ್ಣ ಅಂತಾರೆ. ಸರಿ ಆಯ್ತು ಕಣಪ್ಪ, ತೊಗೊಂಡು ಹೋಗಿ ಅಂದ್ಬಿಟ್ಟಿದೆ. ಅವ್ನು ಆ ಸಾಮಾನು ತೊಗೊಂಡು ಅವತ್ತು ಬಂದ್ಬಿಡ್ತಾನೆ. ಅದಾದ 2 ದಿನಕ್ಕೆ ಮತ್ತೆ ವಾಪಸ್ ಬರ್ತಾನೆ. ಪುನಃ 2 ದಿನಕ್ಕೆ ಬಂದ್ಬಿಡ್ದೆ. ಅವತ್ತು ರಾತ್ರಿ ಅಲ್ಲೇ ಆಟ ಆಗಕ್ಕೆ ಶುರು ಮಾಡ್ತಾನೆ. ಏನು ಅವತ್ತು ರಾತ್ರಿ ಅಲ್ಲೇ ನನ್ನ ಹೋಟ್ಲ್ ಉಳ್ಕೊಳಕ್ಕೆ ಬರ್ತಾನೆ. ಯಾಕಪ್ಪ, ಏನಪ್ಪ, ಏನು ಬಂದೆ ಯಾಕೆ
ಬಸ್ ಸಿಗಲಿಲ್ಲ ಅಂದ್ರೆ ಒಂದೇ ಈ ಮಾರ್ಗವಾಗಿ ಬರ್ತಾ ಇದ್ದು ಒಂದೇ ಬಸ್ಸು, ಆ ಬಸ್ ಮಿಸ್ ಆಯ್ತೇನಪ್ಪ ಅಂತ ಹೇಳಿದೆ. ಹೌದು ಅಣ್ಣ ಬಸ್ ಮಿಸ್ ಆಯಿತು, ಇವತ್ತೇನಕ್ಕೆ ಬಂದಿಯಪ್ಪ ಅಂದೆ. ಅಣ್ಣ ಸ್ವಲ್ಪ ರೇಷನ್ ಡೇ ನೆನ್ನೆ ಥರ ತೊಗೊಂಡೋದೆ ಎಲ್ಲ ರೇಷನ್ ಅಂತ, ಇನ್ನು ಎರಡು ದಿನಕ್ಕೂ ಸಲ ರೇಷನ್ ಬೇಕಾ ನಿನಗೆ ಅಂತ ಸ್ವಲ್ಪ ದಬಾಯಿಸಿ ಕೇಳಿದಾಗ ಇಲ್ಲ ಅಣ್ಣ ಸ್ವಲ್ಪ ಬೇಕಾಗಿತ್ತು ಅಂದ. ಅಷ್ಟೇ ಸಡನ್ನಾಗ ಸರಿ ಇಲ್ಲೇ ಮಲ್ಕೋತೀನಿ ಬಂದು ಮಲ್ಕೋಪ್ಪ ಅಂದ್ಬಿಡ್ದೆ. ಟೈಮ್ ಆಗಿತ್ತು 8:09 ನಾನು ಹೋಟ್ಲ್ ಕ್ಲೋಸ್ ಮಾಡಿದ್ದೆ. ಸರಿ ಮಲ್ಕೊಳ್ಳೋದ್ರೆ ಬಂದು ಮಲ್ಕೋ ಊಟ ಮಾಡ್ತೀಯಪ್ಪ ಅಲ್ಲಿ ಸ್ವಲ್ಪ ಎಣ್ಣೆ ಹೊಡಿತೀಯ ಅಣ್ಣ ಅಂದ. ಇಲ್ಲ ಕಣ ಏನು ಬೇಡ ಪಾಪ ನೀನೇ ನೀನೇ ನನಗೇನು ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಇಲ್ಲ ಅಣ್ಣ ಬಿಯರ್ ಹೊಡಿ ಅಂದ. ಇಲ್ಲ ಬೇಡಪ್ಪ ಅದು ಎಷ್ಟೇ ಬಲ ಅಂತ ಮಾಡಿದ್ರು ಇಲ್ಲ ಆಗೋದಿಲ್ಲ ಅಂದ. ಇಲ್ಲಪ್ಪ ಏನು ಬೇಕಾಗಿಲ್ಲ ಅಂತ ಹೇಳಿದ್ಕೊಂಡು ನೀನು ತೊಂದರೆ ಇದೆಯಾ ಬೇಡ ನನಗೇನಕ್ಕೆ ಬೇಕು ನಾನು ಹೋಟ್ಲ್ ಇಟ್ಕೊಂಡು ಅನುಕೂಲ ಹೋಗಿದ್ದೆ ನಿನಗೇನಕ್ಕಿವೆಲ್ಲ ನಿನ್ನ ಹತ್ರ ಕುಡಿಬೇಕಂತದ್ದೇನಿಲ್ಲ ನನಗೆ ತೊಂದರೆ ಏನು ತೊಂದರೆ ಇಲ್ಲ ಬೇಡಪ್ಪ ಅನ್ನೋದು. ದುಡ್ಡು ಕಾಸು ನೀನು ಬಡವ ಅನ್ನೋದ್ಕೂ ನನಗೇನಿಲ್ಲ ಅಣ್ಣ ತೊಂದರೆ ಇಲ್ಲ. ನನಗೆ ಸಾಕಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ. ಏನು ಸಂಪಾದನೆಪ್ಪ ಏನು ಅಂದಾಗ ಏ ನಾ ಈಗ ವೀರಪ್ಪನಿಗೆ ರೇಷನ್ ಸಪ್ಲೈ ಮಾಡ್ತಾಯಿದ್ದೀನಿ. ರೇಷನ್ ಸಪ್ಲೈ ಮಾಡೋದ್ರಿಂದ ಸಾಕಷ್ಟು ಕೈ ತುಂಬ ದುಡ್ಡು ಕೊಡ್ತಾರೆ. ನನಗೇನು ತೊಂದರೆ ಇಲ್ಲ ಅಣ್ಣ ತೊಗೊಂಡು ಅಂತ ಬೀರು ಅಂತಾರೆ. ಏನಪ್ಪ ಹೇಳ್ದೆ ಇದೆ ವೀರಪ್ಪನಿಗೆ ನಾನು ರೇಷನ್ ಸಪ್ಲೈ ಮಾಡ್ತೀನಿ ಅಂತ. ನೀನು ಬುದ್ಧಿ ಇಲ್ವಾ ವೀರಪ್ಪನಿಗೆ ರೇಷನ್ ಸಪ್ಲೈ ಮಾಡ್ತೀನಿ ಅಂದರೆ ನಾ ಪೊಲೀಸರು ಬಂದು ಎತ್ಕೋಗಿ ನೀನು ಯಾರು ಹೇಳ್ಕೊಟ್ಟವರು ವೀರಪ್ಪನ ಸಪೋರ್ಟ್ ಮಾಡೋದು ಯಾರು ಹೇಳ್ಕೊಟ್ರು ನಿನ್ಗೆ ಯಾಕೆ ಈ ಬುದ್ಧಿ ಬಂತು ಅಂದ್ಬಿಟ್ಟು ಸಿಕ್ಕಾಪಲ ಅವನ್ನ ಬಾಯಿಗೆ ಬದ ಯಾಕಂದ್ರೆ ನಮ್ಮೂರು ಹುಡುಗ ಅವನು ಸಿಕ್ಕಾಬಡೆ ಬೈತಾ ಇದ್ದೀನಿ. ಬೈತಾ ಇದ್ದಂಗೆ ಪಕ್ಕದಲ್ಲಿ ನಟರಾಜ್ ಇದಾರಲ್ಲ ವಯಸ್ಸಿನವ್ರು ನಟರಾಜು ಅವ್ರು ಬಾಗಲ್ ಹಾಕೊಂಡು ನನ್ನ ಹೋಟ್ಲಿಗೆ ಊಟಕ್ಕೆ ಬರ್ತಾ ಇರ್ತಾರೆ ಯಾವಾಗಲೂ ಡೈಲಿ ಬರ್ತಾ ಇರೋದು ಯಾರನ್ನ ಇದೇನಪ್ಪ ಹಿಂಗೆ ಬೈತೀಯ ನೀನು ಅದ್ಯಾಕೆ ಅವನೇ ಹಂಗೆ ಬೈತೀಯಲ್ಲ ಹಂಗೆ ಹಂಗೆ ಅಂತಂದ್ರು ನಾನು ನಟರಾಜಣ ಈ ನನ್ನ ಮಗನಿಗೆ ಏನಕ್ಕೆ ಈ ಕೆಲಸ ಬೇಕು ಇವಾಗ ನಮ್ಮೂರು ಹುಡುಗ ಇವ್ ಹೋಗಿದ್ದೆ ರೇಷನ್ ಸಪ್ಲೈ ಮಾಡ್ತಾರಂತೆ ವೀರಪ್ಪನಿಗೆ ಇದೇನ್ರಿ ಗೊತ್ತಾಯ್ತು ಅಂದರೆ ಪೊಲೀಸ್ನವ್ರು ಬಿಡ್ತಾರಣ್ಣ ಇವನ್ನ ಇವನ್ನ ಕಂಪ್ಲೀಟ್ ಇವನ್ನ ಇಲ್ಲ ಕೂಲಿ ಮಾಡ್ಕೋ ತಿಂತಿದ್ದನು ಈ ಕೆಲಸ ಬೇಕಾ ಈ ವಿಚಾರ ಪೊಲೀಸರು ಗಮನ ಈ ನಟರಾಜನವರು ಏಯ್ ನಿಜ ಏ ಸ್ವಲ್ಪ ಸುಮ್ಮನಿರೋ ನೀನು ಬೈಬೇಡ ಅಂದ್ಬಿಡ್ದೆ. ನಾಗು ನಾಯ್ಕನ ಏಯ್ ನಿಜವಾಗೂ ನೀನು ವೀರಪ್ಪ ನೋಡಿದ್ಯಾ ವೀರಪ್ಪನ ಸಪ್ಲೈ ಮಾಡ್ತೇ ಕರೆಕ್ಟಾಗಿ ಹೇಳು ಅಂದರೆ ಹ್ಞೂ ಅಣ್ಣ ಅಂದರೆ ಏಯ್ ಕರೆಕ್ಟಾಗಿ ಹೇಳೋ ನೀನು ಸುಮ್ಮನೆ ತಮಾಷೆ ಮಾಡಬೇಡ ಅಂತ. ಇಲ್ಲ ಸತ್ಯ ಹೋಗ್ಲಿವೆ ನೀವು ವೀರಪ್ಪ ನೋಡಿದ್ಯಾ ಅಂತ ಇವನು ಡೀಟೇಲ್ ಕೇಳ್ತಾರೆ. ಆಗ ಹೌದು ನಾನು ವೀರಪ್ಪ ನೋಡಿದ್ದೀನಿ ಅವ ಹೇಗಿದ್ದೇನೆ ಆಗ ಈಗ ಅನ್ನೋದಕ್ಕೆ ಮೀಸಿಂಗ್ ದೊಡ್ಡದಾಗಿದೆ ಎಲ್ಲ ಒಂದು ತಮ್ಮ ಎಲ್ಲರೂ ಇದ್ದಾರೆ ಅಲ್ಲಿ ಸುಮಾರು ಒಂದು 10-20 ಸೀಟ್ ಇದ್ದಾರೆ ಅಲ್ಲಿ ಅವಾಗ ರೇಷನ್ ಸಪ್ಲೈ ಮಾಡ್ಕೊಂಡಿದ್ದೀನಿ ನಾನು. ಇವತ್ತು ಏನಕ್ಕೆ ಬಂದೆ ಅಂದಾಗ ಕಾಕಿ ಬಟ್ಟೆ ಹೊಲಸೋಕೆಲ್ಲ ಬಂದಿದ್ದೀನಿ ಬಟ್ಟೆ ಹೊಲಸ್ಕೊಡೋದು ಲೇಟ್ ಆಯಿತು ಅದಕ್ಕೆ ಬಸ್ ಬಿಟ್ಬಿಡ್ದೆ ನಾನು ಇಲ್ಲೇ ಆಟ ಆಗುವಂಥ ಸಮಯ ಬಂದ್ಬಿಡ್ತೀನಿ. ಆಗ ನಟರಾಜನ ಏ ಇದು ಒಳ್ಳೆ ಸಮಯ ಸುಮ್ಮನಿರ್ ನೀನು ವೀರಪ್ಪನ ಹಿಡಿಬೋದು ನಾವು ಇವನು ಇವನ್ನ ಇಟ್ಕೊಂಡು ಮುಂದಿಟ್ಕೊಂಡು ವೀರಪ್ಪ ಹಿಡ್ಕೋಬೋದು. ಇವನ್ ಯಾಕೆ ಬೈತೀಯ ನೀನು ಎಂಥ ಅವಕಾಶ ಇದು ವೀರಪ್ಪನ ಹಿಡಿದ್ಬಿಟ್ರೆ ನಾವು BBC ನ್ಯೂಸಲ್ಲಿ ಬರ್ತೀವಿ ಎಲ್ಲ TV ಮಾಧ್ಯಮದಲ್ಲಿ ಎಲ್ಲ ನಮ್ಮ ಹೆಸರು ಹಂಗೆ ಕೂಗಾಡ್ತದೆ ಏ ವೀರಪ್ಪನ ಹಿಡಿಬೇಕಣ ಏನವು ಇಂಥ ಅವಕಾಶ ಸಿಕ್ಕಿರೋ ನೀನು ಯಾಕೆ ಬೇಡ ಅಂತ ಅವನ ಯಾಕೆ ಬೈತೀಯ ಅಂದ್ಬಿಟ್ಟು ಸಮಾಧಾನ ಮಾಡಿದ ತಕ್ಷಣ ಓಡೋಗಿದ್ದೆ. ಆ ಭ್ರಾಂತಿ ಅಂಗಡಿ ಹೋಗಿದ್ದೆ ಪುನಃ ಬಾಗಿಲು ತೆಗೆದು ಒಂದು ಆಫ್ ಆಯ್ತು ಬಂದ್ಬಿಡ್ದು. ಆಗ ಆಫ್ ಕೋಟೆ ಎತ್ಕೊಂಡ್ಬಿಟ್ಟು ಎಲ್ಲ ಕೂತು ಅವ್ನು ಕುಡಿಸ್ಬಿಟ್ಟಿದೆ ಸ್ಟೋರಿ ಎಲ್ಲ ಹೇಳು ಅಂತಾರೆ. ಆಗ ಡೀಟೇಲಾಗಿ ಹೇಳ್ತಾನೆ. ಆಮೇಲೆ ಒಂದು ಭರವಸೆ ನೋಡೋ ನಿನಗೆ ಏನೂ ಮಾಡಲ್ಲ ನಾವು ಪೊಲೀಸರ ಹತ್ರ ಕರ್ಕೊಯ್ತೀವಿ ನಿನಗ ನಿನ್ನ ಮಕ್ಕಳಿಗೆ ಎಲ್ಲನೂ ಸೇಫ್ಟಾಗಿ ನಿನಗೊಂದು ಕೆಲಸ ಹಾಕ್ಸ್ಕೊಡ್ತೀವಿ ವೀರಪ್ಪನ ಹಿಡ್ಕೊಡೋದಾದ್ರೆ ಈ ಕೆಲಸ ಇಲ್ಲ ನೀನು ಪುನಃ ವೀರಪ್ಪನಿಗೆ ಹೋದರೆ ನಿನ್ನ ಇವತ್ತಲ್ಲ ನಾಳೆ ಗೊತ್ತಾಗೋಯ್ತು ಅವ್ರಿಗೆ ಗೊತ್ತಾದ್ರೆ ನೀನು ಫೈರ್ ಮಾಡಾಕ್ಬಿಡ್ತಾರೆ. ಇದು ಹಿಂಗೆ ಬೇಕಾ ಇಲ್ಲ ನಮ್ಮ ಕಡೆ ಬಂದು ಸಪೋರ್ಟ್ ಮಾಡ್ತೀಯ ಅಂದಾಗ ಅಣ್ಣ ಇನ್ನು ಬೇಡ ನಾನು ನಿಮ್ಮ ಪರ ಬಂದುಬಿಟ್ಟಿದೆ ಪೊಲೀಸರಿಗೆ ಹೋಗ್ಬಿಟ್ಟು ಅವ್ನು ಹಿಡ್ಕೊಟ್ಬಿಡ್ಬೇಕಾರೆ ನೀನು ಕೆಲಸ ಹಾಕ್ಸ್ಕೊಡ್ತೀವಿ ಪೊಲೀಸ್ ಕೆಲಸ ಅಂತ ಹೇಳಿದ್ಮೇಲೆ ಅವನು ಸ್ವಲ್ಪ ಧೈರ್ಯ ಬರ್ತದೆ. ಅವನ್ನ ಸಾಕಷ್ಟು ರಾತ್ರಿ ಎಲ್ಲ ತಿದ್ದಿ ಆಮೇಲೆ ತಕ್ಷಣ 10:00 ನಾವು ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀವಿ ರಾಮಾಪುರಕ್ಕೆ ಲ್ಯಾಂಡ್ಲೈನಿಂದ ಪ್ರಾಂತ್ಯನಿಗೆ ಅವ್ರ ಫೋನ್ ಇದೆ ಮಾಡಿಬಿಟ್ಟಿದೆ ಪೊಲೀಸ್ ಸ್ಟೇಷನ್ಗೆ ನಮ್ಗೆ. ಆಗ ಅವ್ರಿಗೆ ಯಾರೋ ಇದ್ದರು ಸರ್ ನಮ್ಗೆ ಏನು ಈ ವೀರಪ್ಪನ ಕಾರ್ಯಾಚರಣೆ ಮಾಡ್ತಾರಲ್ಲ ಅವ್ರು ನಮ್ಗೆ ಮುಖ್ಯಸ್ಥರು ನಮ್ಮ ನಂಬರ್ ಬೇಕು ಅವ್ರನ್ನ ಭೇಟಿ ಮಾಡಬೇಕು ಅಂತ ನಟರಾಜ್ ಕೇಳ್ತಾನೆ. ಯಾಕೆ ಏನು ಅಂತ ಹೇಳಿದಾಗ ಇಲ್ಲ ನಮ್ಗೆ ಯಾವುದೋ ಒಂದು ಮಾಹಿತಿ ಬಂದಿದೆ ಆದ್ದರಿಂದ ನಾವು ಅವ್ರನ್ನ ಏನು SDF ಮುಖ್ಯಸ್ಥರು ನೋಡ್ಬೇಕು ನಾವು. ಏ ಅದೇನಿದೆಯಾ ನಮ್ಮ ಹತ್ರ ಹೇಳಪ್ಪ ನಿಮ್ಮ ಹತ್ರ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹಂಗಾದ್ರೆ ಆಗಲ್ಲ ಅಂದ್ರೆ ಇಲ್ಲ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ SDF ಮುಖ್ಯಸ್ಥರು ತಿಳ್ಬೇಕು ಅವ್ರ ನಂಬರ್ ಕೊಡಿ ಅಂತ. ಸರಿ ಆಯ್ತು ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ತಕ್ಷಣ ಅವರು ನೈಟೇ ಫೋನ್ ಮಾಡಿ ಅವರು ಮೆಸೇಜ್ ಮುಗಿಸಿರ್ತಾರೆ. ಆಗ ನೀವು ಬೆಳಗ್ಗೆ ಕರ್ಕೊಬಂದ್ಬಿಡಿ ಅಂತ ಯಾವುದು ಕೌದಳ್ಳಿ IP ಕರ್ಕೊಬರ್ಬೇಕು ನಮ್ಮನ್ನ ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತಾರೆ ಅವ್ನು ಏನಿರ್ತೋ ಅದಂತ ಯಾವುದು ನಿಮ್ಮನ್ನೇ ನೋಡ್ಬೇಕಂತ ಇವರು ಪೊಲೀಸರು ಹೇಳಿದ್ಮೇಲೆ ಅವ್ರು ಬೆಳಗ್ಗೆ ಬರೋಕೆ ಕೇಳ್ತಾರೆ. ಆಗ ನಾವು ಬೆಳಗ್ಗೆ ಆ ನಾಗೂರಾಯಕರು ಕರ್ಕೊಂಡದ್ದೆ ಕೌದಳ್ಳಿ IP ಹೋಯ್ತಿ ಫಾರೆಸ್ಟ್ ಗೆಸ್ಟ್ ಹೌಸ್ಗೆ ಹೋಗಿದೆ. ಆಗ ಆ ಜಾಗದಲ್ಲಿ ಹರಿಕೃಷ್ಣ ಸಖಿಲ್ ಅಂಬದು ಇನ್ನೂ ಕೆಲವು ಪೊಲೀಸರು ಇರ್ತಾರೆ ನಮ್ಗೆ. ಆಗ ಅವರು ಇವರೇ ಹರಿಕೃಷ್ಣ ಸಖಿಲ್ ಅಂತ ಗೊತ್ತಿಲ್ಲ. ಆಗ ನಾವು ಪರಿಚಯ ಮಾಡ್ಕೋತೀವಿ ತಮ್ಮ ಥರನೇ ಮಾಡ್ಕೊಂಡದ್ದೆ. ಆಗ ಆಯಿತು ಏನಪ್ಪ ಏನು ವಿಚಾರ ಬಂದು ಯಾಕೆ ನಮ್ಮನೆ ಕೇಳೋದು ಅಂದಾಗ ಸ್ವಾಮಿ ಇವ್ರ ಹೆಸರು ನಾಗೂರಾಯಕ ಅಂತ ನನ್ನ ಹೆಸರು ಮುತ್ರಾಮ್ ಅಂತ ಇವ್ರ ನಟರಾಜ್ ಅಂತ ನಾವು ಹಿಂಗೆ ಮಾಡ್ತಾ ಇದ್ದೀವಿ ನಮ್ಮ ಇವ್ರ ಭ್ರಾಂತಿ ಅಂಗಡಿ ಒಂದು ಹೋಟ್ಲು ಬಟ್ ಇವನು ನಾಗೂರಾಯಕ ನಮ್ಮ ಮೂರು ಹುಡುಗ ಇವನು ಇವ ವೀರಪ್ಪನಿಗೆ ರೇಷನ್ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ನನ್ನ ಸಾಯಂಕಾಲ ನಮಗೆ ಗೊತ್ತಾಯಿತು. ಆಗ ಅವನು ಸಾಕಷ್ಟು ಬೈದು ಬುದ್ಧಿವಾದ ಹೇಳಿದೆ ಇದಾಯ್ತು ಅಂದರೆ ನೀವು ಪೊಲೀಸರು ಹೊಡೆದಾಕ್ಬಿಡ್ತಾರೆ ಈಗ ನಮಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ಮತ್ತೆ ವೀರಪ್ಪನ ಹಿಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅದಕ್ಕೋಸ್ಕರ ನಿಮ್ಮನ್ನು ನಾವು ರೋಡಿಗೆ ಬಂದಿದ್ದೀವಿ. ಆಗ ಸರಿ ಆಯಿತು ಆಗ ಅವನೊಬ್ಬರು ಕರ್ಕೋಗಿದ್ದೆ
ಎನ್ಕ್ವೈರಿ ಮಾಡ್ತಾರೆ, ಹೇಗೆ ಏನು ಅಂತ ಕುಡಿಸ್ಕೊಂಡು ನಮ್ಮನ್ನ ಚರ್ಚೆ ಮಾಡಿದಾಗ ವೀರಪ್ಪ ಹೆಂಗಿದ್ದೇನು, ಇವ್ರು ಮೊದಲು ವೀರಪ್ಪನ ಫೋಟೋನೇ ಇಲ್ಲ, ವೀರಪ್ಪ ಹೇಗಿದ್ದಾನೆ, ವೀರಪ್ಪನ ಜೊತೆ ಯಾರು ಇದ್ರಂತೂ ಗೊತ್ತಿಲ್ಲ, ಏನು ಡೀಟೇಲ್ ಗೊತ್ತಿಲ್ಲ, ವೀರಪ್ಪನ ಮಾತ್ರ ಹೆಸರು. ಯಾವುದೋ ಒಂದು ಪೇಪರ್ಲಿ ಪತ್ರಿಕೆಯಲ್ಲಿ ಯಾವುದರಲ್ಲಿ ಒಂದು ಫೋಟೋ ಯಾವುದೂ ಇಷ್ಟು ತುಂಬ ಇರಲಿಲ್ಲ. ಆದ್ದರಿಂದ ನಮ್ಮನ್ನ ಮುಖಪರಿಚಯ ಮಾತ್ರ ಕೇಳ್ತಾರೆ ಯಾವ ಥರ ಅನ್ನೋದು. ಮೀಸೆ ಹೆಂಗೆ ಬಿಟ್ಟಿದ್ದಾನೆ ಅಂದರೆ ದೊಡ್ಡದಾಗ ಮೀಸೆ ಬಿಟ್ಟಿದ್ದಾನೆ ಸರ್, ಕೈಯು ಕಾಲು ಉದ್ದ ಉದ್ದದಾಗಿದ್ದಾನೆ, ಆಳು ಎತ್ತರವಾಗಿದ್ದಾನೆ, ವೀರಪ್ಪನ ಒಂದು ಗನ್ ಇಟ್ಕೊಂಡಿದ್ದಾನೆ, ಕಾಕಿ ಬಟ್ಟೆ ಹಾಕ್ಕೊಂಡಿದ್ದಾರೆ, ಜೊತೆಗೆ 15 ಜನ ಇದ್ದಾರೆ. ಇವೆಲ್ಲ ಏ ನೋಡಪ್ಪ ಅಥವಾ ವೀರಪ್ಪನ ಕಡೆಯವರು ಅಥವಾ ಬೇರೆ ಈ ಬೇಟೆಗಾರರು ಇದಾರಲ್ಲ ಅವ್ರೇನ್ರಿ ನೀವು ವೀರಪ್ಪ ಅಂತ ತಿಳ್ಕೊಂಡಿದ್ದೀರಾ ಅಂತ. ಇವನು ನಾಗನಾಗ ಇರಲಿಲ್ಲ, ಇವನು ಹಿಂಗೆ ಗುರುನಾಥ್ ಅಂತ ಒಬ್ಬ ಬಂದಿದ್ದಾನೆ. ಇವರೆಲ್ಲ ಆಗ ಅವ್ರು ಗುರುನಾಥ್ ಅಂತ ಯಾರು ಗೊತ್ತಿಲ್ಲ, ವೀರಪ್ಪ ಒಬ್ರು ಮಾತ್ರ ಗೊತ್ತು ಇವ್ರಿಗೆ, ಬೇರೆ ಬೇರೆ ಯಾವುದೋ ಒಂದು ಪರ್ಸನ್ಗಳು ಇವ್ರಿಗೆಲ್ಲ ಸರಿಯಾಗಿ ಗೊತ್ತಿಲ್ಲ. ವೀರಪ್ಪನ ವೀರಪ್ಪನ ತಂಡ ಆಗ ಅರ್ಜುನ ವೀರಪ್ಪನ ಇಂಥವರೆಲ್ಲ ಸುಮಾರು ಸೇತುಕುಳಿ ಯಾರು ಇಂಥವ್ರೆಲ್ಲ ಇಲ್ಲೆಲ್ಲ ಸೇರ್ಕೊಂಡಿದ್ದಾರೆ ಸುಮಾರು ಜನ ಹೆಸರು ಹೇಳ್ತಾನೆ ಇಷ್ಟು ಜನ ಇದ್ದಾರೆ ಅಂತ. ಆಗ ಅವ್ರಿಗೆ ಸ್ವಲ್ಪ ಮನವರಿಕೆ ಬರ್ತದೆ. ಆಗ ನನಗೆ ನಮ್ಮ ಇಲಾಖೆಗೆ ನೀವು ಸಪೋರ್ಟ್ ಮಾಡ್ತೀಯ ಖಂಡಿತ ಮಾಡ್ತೀಯ, ಆಗೆಲ್ಲ ವಿಚಾರ ತಿಳ್ಕೊಂಡಾಗ ಅವ್ರಿಗೆ ಒಂದು ಮನವರಿಕೆ ಆಯ್ತದೆ. ಯಾರು ಹರಿಕೃಷ್ಣ ಸಿಕ್ಕಿಲ್ಲ ಅವ್ರಿಗೆ, ಓ ಇದು ವೀರಪ್ಪನಿಂದ, ಇದು ವೀರಪ್ಪನದು ಗ್ಯಾಂಗ್ ಇದು ಅಂತ ಪಕ್ಕ ತಿಳ್ಕೊಂಡ್ಮೇಲೆ ನಮ್ಮನ್ನು ಕರೆದು ಏನು ಮಾಡ್ಬೋದು ಈಗ ಅಂತ ನಮ್ಮ 3 ಜನ ಕುಳಿಸ್ಕೊಳ್ತಾರೆ. ಆಗ ನಾವು ಸರ್ ಇವನ ಮೇಲೆ ಸ್ವಲ್ಪ ನಂಬಿಕೆ ಇದೆ, ನಾವೆಲ್ಲ ಮಾಡ್ತೀವಿ, ಆದರೆ ಇವನಿಗೊಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಪೊಲೀಸ್ ಕೆಲಸ ಕೊಡಬೇಕು, ಅವ್ರ ಮನೆಗೆ ತೊಂದರೆ ಕೊಡಬಾರ್ದು, ಯಾಕಂದ್ರೆ ಅವ ನಮಗೆ ಸಪೋರ್ಟ್ ಮಾಡೋದ್ರಿಂದ ಅವ್ನಿಗೆ ಒಂದು ಕೆಲಸ ಕೊಡಬೇಕು ಅಂತ ಒಂದು ಹೇಳಿ ಕೇಳಿದ್ಕೂ ಅವ್ರು ಭರವಸೆ ಕೊಡ್ತಾರೆ, ಆಯಿತು ಇವ್ನು ಪೊಲೀಸ್ ಕೆಲಸ ಕೊಡಿಸ್ಕೊಡ್ತೀನೋ ವೀರಪ್ಪನ ಹಿಡ್ಕೊಂಡು ಕೇಳು, ಖಂಡಿತ ಕೆಲಸ ಮಾಡ್ತೀವಿ ಸರ್ ಅಂತ. ಈಗ ಹೆಂಗೆ ವೀರಪ್ಪನ ತಂಡಕ್ಕೆ ಹೋಗೋದು ಹೇಗೆ ಅಂತ ಅಲ್ಲಿ ಚರ್ಚೆ ಬರ್ತದೆ ಐಬಿನಲ್ಲಿ ಕೂತ್ಕೊಂಡು. ಆಗ ಇದೇ ನಾಗುನಾಯಕ ಹೇಳ್ತಾನೆ, ಸರ್ ಸಾಕಷ್ಟು ಅವ್ರದ್ದು ಹಾನಿ ಕೊಂಬಿದೆ, ಈಗ ಆನೆ ಕೊಂಬು ಸೇಲ್ಸ್ ಮಾಡ್ಬೇಕಂತ ತರಾತೂರಲ್ಲಿ ಕೂತಿರ್ ಸ್ವಲ್ಪ ದುಡ್ಡು ಕಾಸು ತೊಂದರೆ ಇದೆ ಗನ್ ಬೇಕು ಅವ್ರಿಗೆ, ಆನೆ ಕೊಂಬು ಮಾರಾಟಲ್ಲಿದ್ದಾರೆ ಅದನ್ನ ಆನೆ ಕೊಂಬು ತಗೋತೀವಿ ಅಂತ ತೊಂದರೆ ಆಗ ಸರ್. ಹಾಂ ಹಾಗಾದ್ರೆ ಇದೇ ಸರಿ ಸರ್, ನಾವು ಆನೆ ಕೊಂಬು ತಗೊಳೋದ್ರ ನಾವೇ ಹೋಗ್ತೀವಿ, ಯಾರು ನಟರಾಜು ಮತ್ತು ನಾನು ಆನೆ ಕೊಂಬು ತಗೊಳೋ ಥರ ಮಾರುವೇಸ್ತಾರೆ ನಾವೇ. ಈಗ ನಾವು ಪರಿಚಯ ಮಾಡ್ಕೊಂಡು ಈ ನಾಗು ನಾಯಕನೊಂದು ಹೋಗ್ಬಿಟ್ಟಿದೆ, ಈಗ ಅವ ಫಸ್ಟ್ ಇವ ಹೋಗದೆ ಎಂಟ್ರಿ ಕೊಡಬೇಕು ಅವನು ಇಲ್ಲಿಂದ, ಇದೆಲ್ಲ ಮಾತುಕತೆಯಲ್ಲಿ ಮುಗಿಸ್ತೀವಿ. ನೀವು ಹೆಂಗೆ ಎಂಟ್ರಿ ನೀವು ಜೊತೆ ನುಗ್ಗಿಬೇಕು ವೀರಪ್ಪನ ಗ್ಯಾಂಗಲ್ಲಿ, ನೀವು ನುಗ್ಗಿಬಿಡ್ಬೇಕು, ನುಗ್ಗಬೇಕಾದ್ರೆ ನೀವು ಆನೆ ಕೊಂಬು ಪರ್ಚೇಸ್ ಮಾಡ್ಬೇಕು, ದಂತರ ಪರ್ಚೇಸ್ ಮಾಡೋ ಥರ ವ್ಯಾಪಾರಿಗಳ ಥರ ನುಗ್ಗಿದ್ರೆ ಮಾತ್ರ ನೀವು ಅಲ್ಲಿ ಒಳಗಡೆ ಸೇರ್ಬೋದು ಅಂತೆಲ್ಲ ಪ್ಲ್ಯಾನ್ ಕೊಟ್ಟು ಸರಿ ನಾವು ಅದೇ ಸರ್ ಹೋಗ್ತೀವಿ ಅಂತ ಒಪ್ಕೋತೀವಿ. ಒಪ್ಪಿಕೊಂಡ್ಮೇಲೆ ಅವ್ರು ಅಲ್ಲಿಂದನೂ ನಮ್ಮನ್ನ ಏನು ಕೌದಳಿಯಿಂದ ಕಳಿಸ್ತಾರೆ. ಆವತ್ತು ಅವನ ನಾಗು ನಾಯಕನ ನೀನೇನು ಬಟ್ಟೆ ಎಲ್ಲ ತೊಗೊಂಡಿದ್ದಾರೆ, ಕಾಕಿ ಬಟ್ಟೆ ಒಂದು 15% ಬರೆಸಿದ್ದಲ್ಲ ಅದನ್ನೆಲ್ಲ ತೊಗೊಂಡೋಗಿದೆ. ನಾವೇ ಒಂದು ಸ್ಕೂಟಿ ಇತ್ತು ಇಲ್ಲಿ ಎಲ್ಲ ಅಲ್ಲಿಂದ ರಾಮಾಪುರದ ಕರ್ಕೊಂಬಂದು ಏನೋ ಕೌದಳಿಯಿಂದ ಕರ್ಕೊಂಬಂದವರು ಅಲ್ಲಿ ಪುನಃ ದಿನಳ್ಳಿ ಸತ್ಯಮಂಗಲ ಕಾಡಲ್ಲಿ ಎತ್ಕೊಂಡ್ಬಂದು ಬಿಡ್ತೀವಿ. ಅವನು ಆವತ್ತು ಹೋಗಿ ಆ ವೀರಪ್ಪನ ಗ್ಯಾಂಗ್ ಹೋಗಿದೆ ಆ ಬಟ್ಟೆ ಎಲ್ಲ ಸಪ್ಲೈ ಮಾಡ್ಬಂದ್ಬಿಡ್ತಾರೆ. ಸಪ್ಲೈ ಮಾಡಿಬಿಟ್ಟು ಆವತ್ತೇ ಕೇಳಿದ್ದಾನೆ, ಅಣ್ಣ ಅದೇ ಆನೆ ಎಮ್ಮೆ ಆನೆ ಕೊಂಬ ಇರ್ಕದಲ್ಲ ಅದು ವಾಂಗ್ರದ ಗಾಳಿ ಇರ್ಕದು ಕೊಡ್ತಿರ್ಲಮ್ಮ ಯಾರ ಅಪ್ಪಡಿ ಯಾರು ಅಪ್ಪಡಿ ಯಾಳು ಯಾರು ಇರ್ಕದ ಅಂದ್ರೆ ನಂಬೂರ್ ಕಾರದ ಹೋಟ್ಲಿ ವಚ್ಚಿರ್ಕರ ಮುತ್ತರಾಮನ್ ಅವ ನಟರಾಜನ್ ಅವರೆಲ್ಲ ಬೆಂಗಳೂರು ಟಚ್ ಇರ್ಕದು ಅದ್ರಲ್ಲಿ ಅವ್ರು ಸೇಲ್ಸ್ ಪಣ್ಣ ಅವ್ರು ಕೂಟ್ ಬರೋದ ಅಂತ ಇವಾಗ ಕೇಳವ ತಮಿಳಲ್ಲಿ. ಸರಿ ಕರ್ಕೊಬ್ಬಾ ನೋಡೋಣ ಅಂತ, ಯಾಕಂದ್ರೆ ನಾವಲ್ಲಿ ಜಾಯ್ನ್ ಆಗಬೇಕಲ್ಲ ಅವ್ನು ಹೇಳ್ಬೇಕಾದ್ರೆ. ಆಗ ಅವ್ನು ಹೇಳಿದ್ಕೂ ಸರಿ ಅವ್ನು ಕರ್ಕೊಬ್ಬ ಗಾನೆ ಕೊಂಬ ತೊಗೊಳ್ತಾರೆ ಅಂದರೆ ನಾವು ನೋಡೋಣ ಅಂತ. ಆಗ ಅವನು ಅಂದ ಬಂದು ಮಾರನೇ ದಿನ ಬರ್ತಾನೆ ನಮ್ಮ ಹತ್ರ ಬಂದುಬಿಟ್ಟದೆ, ಅಣ್ಣ ಒಪ್ಕೊಂಡಿದ್ದಾನೆ ಈಗ ಆನೆ ಕೊಂಬು ಸಾಕಷ್ಟು ಇದೆ ತಗೊಳಕ ನೀವು ಆನೆ ಕೊಂಬು ತಗೊಳ್ಳೋ ರೂಪದಲ್ಲಿ ನೀವು ಬಂದರೆ ಅನುಕೂಲ ಆಯ್ತು ಅಂದಾಗ ನಾನು ನಟರಾಜು ಮೊದಲನೇ ಬರೀ ಅವ್ರಿಗೆ ಬರ್ತೀವಿ ಒಂದು 4-5 ದಿನ ಕಳೆದ ನಮಗೆ ಒಂದು ಅದನ್ನೆಲ್ಲ ಲಂಕೇಶ್ ಪೇಪರಲ್ಲಿ ವರದಿ ಮಾಡ್ತಿದ್ರು. ಹೌದು, ಆ ಸಮಯದಲ್ಲಿ ಲಂಕೇಶ್ ಪೇಪರಲ್ಲಿ ಒಂದು ಹಾಕಿದ್ದ. ನಾಗು ನಾಯಕನ ಅಲ್ಲಿಂದ MMLS ಕರ್ಕೋಗ್ತೀವಿ, ಏನು ಗೆಸ್ಟ್ ಹೌಸ್ಗ ಏನು ಪೊಲೀಸ್ SF ಗೆಸ್ಟ್ ಹೌಸ್ ಇತ್ತಲ್ಲ ಅದೇ ಹರಿಕೃಷ್ಣ ಸಿಕ್ಕಲ್ ಹತ್ರ ಕರ್ಕೋತೀವಿ. ಸರ್ ಹೋಗಿ ಮೀಟ್ ಮಾಡ್ಬಿಟ್ಟು ಬಂದಿದ್ದಾನೆ, ಬಂದು ಆನೆ ಕೊಂಬು ಪರ್ಚ ಅವ್ರ ಕೊಡೋಕೆ ರೆಡಿ ಇದ್ದಾರೆ, ನಮ್ಮನ್ನು ಕರ್ಕೊಬರು ಕೇಳ ಹೋಗ ಅಂದರೆ ನಾವು ಹೋಗ್ಬೋದಾ ಈಗ. ಹಾಂ ಹೋಗಿ, ಈಗ ಹೋಗಿ ನೀವು ಹೋಗಿದ್ದೆ ಅವ್ರು ಯಾರು ಅಂತ ನೀವೇ ಕಣ್ಣಾರ ನೋಡಿ ಇದು ವೀರಪ್ಪನ ಗ್ಯಾಂಗ ಹೇಗಿದ್ದಾರೆ ಏನು ಅಂತೆಲ್ಲ ನೀವು ನೋಡಿಕೊಂಡಾಗ ಆಮೇಲೆ ನಿಮ್ಗೆ ಅರ್ಥ ಆಗ್ತದೆ ನೀವು ಎಂಟ್ರಿ ಕೊಡಿ ಅಂತ ನಮ್ಗೆ ಅವ್ರು ಇದು ಹೇಳ್ತಾರೆ. ಹಾಗೆ ಇವನಿಗೂ ಧೈರ್ಯ ತುಂಬ ಒಂದಷ್ಟು ಖರ್ಚುಕಿಚ್ಚೆಲ್ಲ ಕೊಟ್ಟು ಸಹಾಯ ಮಾಡಬೇಕಂತ ಅವ್ರು ಮತ್ತೆ ಬೆನ್ ತಟ್ಟಿ ಎನಿ ಟೈಮ್ ಹಿಂಗೆ ಇರಬೇಕು ನಮ್ಗೆ ಸಹಾಯ ಮಾಡೋದು ಹೇಳ್ತಾರೆ. ಆಯಿತು ಅಂತ ಅದು ಒಪ್ಕೊಂಡಿದೆ. ಅದಾದ ನಂತರ ನಾವು ಆ ನಾಗು ನಾಯಕನ ಜೊತೆಲಿ ಬಂದದೆ ಫಸ್ಟು ಟೈಮ್ ಗುರುನಾಥನ ಮೀಟ್ ಮಾಡ್ತೀವಿ. ಏನು ಈ ಸತ್ಯಮಂಗಲ ಕಾಡಲ್ಲಿ ಗುರುನಾಥನ ಭೇಟಿ ಮಾಡ್ತೀವಿ ಅಂದ್ರೆ ಈಗ ಸತ್ಯಮಂಗಲ ಕಾಡ ಅಂದ್ರೆ ಹಿಂಭಾಗ ಇರುವುದೇ ಕಾಡಲ್ಲ ಸರ್, ಇದೆ ಕುರುಬಳ್ಳಿ ಇದೆ ಕಾಡು ಫಾರೆಸ್ಟ್ ಇದೆ ಫಾರೆಸ್ಟ್ ಇದೆ ಈ ಭಾಗದಲ್ಲಿ ಹೋದ್ರೆ ಕುರುಬಳ್ಳಿ ಕುರುಬಳ್ಳಿ ಸತ್ಯಮಂಗಲ ಈ ಕಡೆ ಇದೆ ಸತ್ಯಮಂಗಲ ಅಂತ ದಿನಳ್ಳಿ ಸತ್ಯಮಂಗಲ ಇಲ್ಲಿಂದ ಬರ್ತದೆ. ಅದಾದ ನಂತರ ನಾವು ಏನು ಅಲ್ಲಿಂದ ಬಂದು SF ಅಲ್ಲಿಂದ ನಾವು ಬೆಟ್ಟದಿಂದ ಬಂದಂತ ಬಂದವರು ನಾವಿಲ್ಲಿ ನೇರ ಗುರುನಾಥನ ಹತ್ರ ಇವನು ನಾಗು ನಾಯಕ್ ಕರ್ಕೋಗ್ತಾನೆ. ಆಗ ನಾಗು ನಾಯಕ್ ಕರ್ಕೋಗ್ತಿದ್ದಂಗೆ ಕಾಡಲ್ಲಿ ಇವರು ಇಲ್ಲಿ ಹೋಗ್ಬೇಕಾದ್ರೆ ಒಂದು 2-3 ಅವರು ಶಬ್ದಗಳು ಮಾಡಬೇಕು. ಅವರು ಯಾವುದೋ ಮರದ ಮೇಲೆ ಕೂತಿರ್ತಾನೆ, ಯಾವುದೋ ಒತ್ತಲ್ಲಿ ಕೂತಿರ್ತಾನೆ. ಬಟ್ ನಾವೇ ಅಂತ ಗೊತ್ತಾಗಬೇಕಾರೆ ವೀರಪ್ಪನೊಂದು ಕೆಲವೆಲ್ಲ ಕೋಡ್ಗಳಿರ್ತವೆ ಈ ಅಕ್ಕಿ ಕೂಗ್ದಂಗೆ
ಯಾವ್ದೊಂಥರ ಶಬ್ದಗಳು ಕೂಗುದು ಇಲ್ಲ ಹರ್ಚ್ಕೊಳ್ಳೋದು ಕಾಡು ಕೋಳಿಗಳು ಕೋಗಿದಂಗೆ ಆ ತರ ಈ ತರ ಕಡವೆಗಳು ಕೋಗಿದಾಗ ಹೌದು ಈ ತರ ಜಿಂಕೆ ಇದಂತಾರಲ್ಲ ಅನ್ನೋದು ಈ ಸೌಂಡ್ಗಳು ಕೊಡೋದು ಈ ತರ ಎರಡು ಮೂರು ಸೌಂಡ್ ಮಾಡಿದ್ಮೇಲೆ ಓ ಇವ್ರು ನಮ್ಮ ಕಡೆಯವ್ರೆ ಅಂತ ಅವ್ರಿಗೆ ಮನವರಿಕೆ ಆಯ್ತದೆ ಆ ಕೋಡ್ ಅವ್ರಿಗೆ ಇದೇ ಇದು ಅಂತ ಆಗ ಅವರು ಆ ಕಡೆಯಿಂದ ಅವನ ಸೌಂಡ್ ಮಾಡ್ತಾನೆ ಆಗ ಇಲ್ಲೆಲ್ಲ ಪಕ್ಕಲ್ಲೇ ಅವ್ರೆ ಅಂತ ಒಂದು ಹತ್ತಿರದಲ್ಲಿ ಹೋದಾಗ ಹೋದ ಆಮೇಲೆ ವಿಸಿಲ್ ಹೊಡಿದು ಆಮೇಲೆ ಹಿಂಗ ಒಂದೆರಡು ಸೌಂಡ್ ಕೊಡೋದು ಈ ಥರ ಎಲ್ಲ ಕೊಟ್ಟಾಗ ಆಗ ಕನ್ಫರ್ಮ್ ಆಗ್ಬಿಡ್ತದೆ ಇವ ನಮ್ಮ ಕಡೆಯವನೇ ಅವನು ನಮ್ಮ ನೋಡಕ್ಕೆ ಬಂದಿರೋನೆ ಅಂತ ತಿಳ್ಕೊಂಡದೆ ಅವ್ರು ಅವ್ರ ಸೌಂಡ್ ಮಾಡಿದಾಗ ಆ ಕರೀತಾರೆ ಬಾ ಇಲ್ಲೇ ಇದ್ರಿ ಅಂತ ಆ ಕರೆದಾಗ ನಾವು ಹೋಯ್ತೀವಿ ಏನು ಅಲ್ಲಿ ಹೋದಾಗ ಗುರುನಾಥ ಒಬ್ಬನೇ ಇರ್ತಾನೆ ಆಗ ಗುರುನಾಥನಿಗೆ ಮೀಟ್ ಮಾಡಿಬಿಟ್ಟು ಅವನು ಈಗ ನಮ್ಗೆ ಹೇಳ್ಕೊಳ ಸಾವಿರ ವೀರಪ್ಪನ ಕೊಂಬು ಸಾಕಷ್ಟು ಇದೆ ಕೊಡ್ತೀವಿ ಅದು ಗ್ಯಾರಂಟಿ ಕೊಡ್ತೀವಿ ಆದರೆ ನಮ್ಗೆ ಗನ್ ಬೇಕಾಯ್ತದೆ ಸ್ಟನ್ ಗನ್ ಬೇಕು ಸ್ಟನ್ ಗನ್ ಕೊಟ್ಟರೆ ಅವು ನಿಮ್ಗೆ ದಂತಗಳು ಕೊಡ್ತೀವಿ ಯಾರೇ AK-47 ಇರ್ಬೋದು ಹೌದು AK-47 ಸ್ಟನ್ ಗನ್ ಅಂತ ಕೇಳ್ತಾರೆ ನಾವು ಕೇಳ್ತಾರೆ ತಮಿಳಲ್ಲಿ ಸ್ಟನ್ ಗನ್ ಸ್ಟನ್ ಗನ್ ಬೇಡ ನೂರ ಅಡಿ ಬೇಡ ಏನಕ್ಕೆ ಸ್ಟನ್ ಗನ್ ವಾಂಗ್ ಕೊಡಕ್ಕೆ ಮುಡಿಮಾ ಟಿಚ್ಚಾನೆ ನೂರಡಿ ಒರ್ರೆ ಈಡ ಮೇಲೆ ಈಡಾವಣು ಅಂದ ಮಾದ್ರಿ ಗನ್ ವಾಂಗ್ ಕೊಡ್ಕ್ರಿ ಮುಡಿಮಾ ಸ್ಟನ್ ಗನ್ ಅಲ್ಲಿ 28 ಬುಲೆಟ್ ಇರ್ತದೆ ಅದು ಒಂದಿಷ್ಟು ದೂರದಲ್ಲಿ ಒಂದು 50 ಜನ ಹೊಡೆದಾಕ್ಬೋದು ಹೊಡೆದಾಕ್ಬೋದು ನಾವು 100 ಜನ ಹೊಡಿಬೇಕು ಅಂತ ಗನ್ ಬೇಕು ನನಗೆ ಅದೆಷ್ಟರಿ ಆಗಲಿ ಅಂತ ತಮಿಳು ಹೇಳ್ತಾರೆ ಅವನು ಆಯ್ತು ನಾವು ಸಂಬಂಧಪಟ್ಟವ್ರು ನಾವು ಆಗ ಅವ್ರಿಗೆ ಕೇಳ್ತಾರೆ ಹಿಂಗ ನನಗೆ ಸ್ಟನ್ ಗನ್ ತಂದು ಕೊಟ್ರೆ ನಾವು ನಿನಗೆ ಆದಷ್ಟು ದಂತಗಳೆಲ್ಲ ಕೊಡ್ತೀವಿ ನಮ್ಮ ಬಾಸ್ ಒಪ್ಪಿಕೊಂಡಿದ್ದಾರೆ ಅಂತ ಸರಿ ಆಯ್ತು ನಾನು ಮಾತುಕತೆ ಆಡಿ ನನಗೆ ಮೇಲ್ಮಟ್ಟದಲ್ಲಿ ಬೆಂಗಳೂರಲ್ಲಿ ಒಬ್ರು ಸಾವುಕಾರ ಇದ್ದಾರೆ ಅವರೊಬ್ರು ಡೆಲ್ಲಿಲಿ ಒಬ್ರು ಇದ್ದಾರೆ ಬಾಂಬೆಯಲ್ಲಿ ಡೆಲ್ಲಿಲಿ ಒಬ್ರು ಇದ್ದಾರೆ ವೀರಪ್ಪನವ್ರು ಹೇಳಿದ್ದ ಇಲ್ಲ ನಾವು ಬರೀ ನೀವು ಹೇಳ್ತಾ ಇರೋದು ನೀವು ಹೆಂಗ ಹೌದು ನಿಮ್ಗೆ ಹೆಂಗ ನಿಮ್ಗೆ ತಾಕತ್ ಇದೆಯಾ ನೀವು ಮಾರಾಟ ಮಾಡೋಕಿದ್ಯಾ ಅಂತೆಲ್ಲ ಕೇಳಿದ್ರಲ್ಲ ನೀವು ದಂತ ಎಲ್ಲ ಎತ್ಕೊಂಡ್ ಮಾರ್ತೀಯಾ ನಾವು ಮೈಸೂರು ಬೆಂಗಳೂರು ಎತ್ಕೊಂಡ್ ಮಾರ್ತೀವಿ ಅಂದ್ರೆ ಆ ಪರಿಚಯದಲ್ಲಿ ಅವ್ರು ತಗೊಳ್ತಾರಲ್ಲ ದಂತ ಅವರು ನಮ್ಗೆ ಪರಿಚಯ ಅಲ್ಲ ಅವರಿಂದ ನಾವು ಗನ್ ಪರ್ಚೇಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇರೋದು ಈ ಹಿಂದೆ ನೀವೆಲ್ಲ ಗಂಧ ಈ ಆನೆ ಕೊಂಬೆಲ್ಲ ಸಾಕ್ಸಿದ್ದಾರೆ ಅಂತ ಕೇಳ್ತಾರೆ ಅವನು ಹೌದು ಸಣ್ಣ ಪುಟ್ಟ ಅಲ್ಲಿ ಒಂದು 10 kg, 20 kg, 30 kg ಸಿಕ್ಕದಂಥವನ್ನ ಎತ್ಕೋಗುತ್ತೆ ನಾವು ಮಾರಾಟ ಮಾಡಿದ್ದೀವಿ ಎಲ್ಲಿ ಮಾರಾಟ ಮಾಡಿದ್ರಿ ಬೆಂಗಳೂರು ಮಾರಾಟ ಮಾಡಿದ್ದೀವಿ ಬೆಂಗಳೂರು ಎತ್ಕೊ ಕೊಡ್ತಾ ಇದೀವಲ್ಲ ಅಲ್ಲಿ ಅವ್ರ ಪರಿಚಯ ನನಗೆ ಅವ್ರಿಗೆ ಗನ್ನು ಗಿನ್ನು ಮದ್ದು ಗುಂಡು ಕೇಳಿದ್ರೆ ಅವರೆಲ್ಲ ಸಪ್ಲೈ ಮಾಡುವಂಥ ಸಾಧ್ಯತೆ ಇದೆ ಅವ್ರನ್ನ ತಿಳ್ಕೊಂಡು ನಾನು ಹೇಳ್ತೀನಿ ಅಂತ ಹೇಳಿದಾಗ ನಂಬಿಕೆ ಬಂದ್ಬಿಡ್ತೇವೆ ಅವನಿಗೆ ಸರಿ ಆಯಿತು ಇದು ನಾನು ಬಾಸ್ಗೆ ಹೇಳ್ತೀನಿ ಅಂದ್ಬಿಟ್ಟು ಕರ್ಕೋ ಹೋಗ್ಬಿಡ್ತಾನೆ ಅವನು